ಈ ವಿಡಿಯೋ ನೋಡೋ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ಹೇಮಾವತಿ ನಾಲೆಯಿಂದ ತಿಪಟೂರು ತಾಲೂಕಿನ ಶಿವರ ಗೌಡನಕಟ್ಟಿ ಮಾದಿಹಳ್ಳಿ ಮತ್ತು ಬೈರನಾಯಕನಹಳ್ಳಿ ಕೆರೆಗಳಿಗೆ ನೀರು ಹರಿಸಲು ಮತ್ತು ಹೊಸದಾಗಿ ಪೈಪ್ಲೈನ್ ಅಳವಡಿಸಲು ಭೂಮಿ ಪೂಜೆಯನ್ನು ಶಿಕ್ಷಣ ಸಚಿವರಾದ ಬಿಸಿ ನಾಗೇಶ್ ನೆರವೇರಿಸಿದರು. ಬರೋಬ್ಬರಿ 36.50 ಕೋಟಿ ರೂಗಳ ನೀರಾವರಿ ಕಾಮಗಾರಿಗೆ ತಿಪಟೂರು ತಾಲೂಕಿನ ಶಿವರ ಗ್ರಾಮದಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮ ನಡೆಯಿತು. ತಾಲೂಕಿನ ಶಿವರ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಕ್ಷೇತ್ರ ರಂಗಾಪುರ ದೇಶಿ ಕೇಂದ್ರ ಮಹಾಸ್ವಾಮಿಗಳು ವಹಿಸಿದ್ದರು. ಈ ವೇಳೆ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು, ಬಹುದಿನಗಳ ಬೇಡಿಕೆಯಾದ ಶಿವರ ಮತ್ತು ಸುತ್ತಮುತ್ತಲ ಕೆರೆಗಳಿಗೆ ನೀರು ಒದಗಿಸುವ ಸುಮಾರು 36.50 ಕೋಟಿ ರೂಗಳ ಬೃಹತ್ ಕಾಮಗಾರಿ ಹಮ್ಮಿಕೊಂಡಿದ್ದು, ಸುತ್ತಮುತ್ತಲ ಕೆರೆಗಳಿಗೆ ನೀರು ತುಂಬಿಸುವುದರಿಂದ ಅನುಕೂಲವಾಗಲಿದೆ ಮತ್ತು ಅಂತರ್ಜಲವು ಹೆಚ್ಚಳವಾಗುವುದು ಎಂದು ತಿಳಿಸಿದರು. ನೀವೆಲ್ಲ ಕುರಿತು ಜನ ಬಂದು ಸೇರಿರ್ತಕ್ಕಂಥಕ್ಕೆ ಎಷ್ಟು ಮಟ್ಟಿಗೆ ನೀರಿನ ಬೇಡಿಕೆ ಇತ್ತು, ಆಕಾರ ಇತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇದು ಸುಮಾರು 20-30 ವರ್ಷಗಳಿಂದ ಶಿವನ ಕೆರೆ ನೀರು ಬಿಡಿಸ್ಬೇಕು ಅಂತ ನಿರಂತರವಾಗಿ ಹೋರಾಟ ನಡೆದು ಇವತ್ತು ಅವನ ಮಾತು ಕಾರ್ಯವನ್ನ ನಮ್ಮ ಸಚಿವರು ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಅಭಿನಂದನೆ ಕಾರ್ಯಕ್ರಮ ಅಭಿನಂದನೆ ಮಾಡ್ತಕ್ಕಂಥದ್ದೇ. ಇವತ್ತು ಈ ನಾಡಿನಲ್ಲಿ ಇರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ರೈತಾಪಿ ಜನಗಳಿಗೆ ಕುಡಿಯ ನೀರಿನ ವ್ಯವಸ್ಥೆ ಬಹಳ ದೃಷ್ಟಿಗೆ ಬಂದಿತ್ತು. ಪ್ರಾಣಿ ಪಕ್ಷಿಗಳನ್ನು ಸಾಕೋದಾಗಲಿ ನಾವು ಜೀವನ ಮಾಡ್ತಕ್ಕಂಥ ವ್ಯವಸ್ಥೆಯು ಸಹ ಬಹಳಷ್ಟು ಇತ್ತು. ಆದ್ರೆ ಅವ್ರು ಹೇಳಿದ ರೀತಿಯಲ್ಲಿ ಎಲ್ಲ ಒಂದೇ ಸರ್ತಿ ಮಾಡೋಕ್ಕಾಗದೇ ಇದ್ರು ನಮಗೂ ಬಹಳ ಇತ್ತು. ಶಿವನಕೆರೆಯ ಇದನ್ನು ಮಾಡಬೇಕು ಅಂತ ಬಹಳ ಜನ ಹೋರಾಟ ಮಾಡಿದಂತ ಜನರು ಸೇರಿದಿರಾ. ಅದು ನಮ್ಮ ಶಾಸಕರಾದಾಗ ಸೇರಿ ಎಲ್ಲ ಹೋರಾಟ ಮಾಡಿದ್ರು. ಇವತ್ತು ಮಂತ್ರಿಗಳಾಗಿ ನಮ್ಮ ಮಾಧುಸ್ವಾಮಿಗಳು ಮಂತ್ರಿಗಳಾಗಿ ಇವರಿಬ್ರು ಜೋಡೆತ್ತಿದ ಸಾಧನೆಯನ್ನ ಚಿಕ್ಕನಾಯಕನಹಳ್ಳಿ ತಾಲೂಕು ಮತ್ತು ತಿಪಟೂರು ತಾಲೂಕು ಬರೆಯಲಿಲ್ಲ, ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅದರಿಂದ ಇವತ್ತು ನಾವೆಲ್ಲರೂ ಸಹ ಈ ಒಂದು ನೀರನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಇದೇ ರೀತಿ ನೀವು ಎಲ್ಲಾ ಸಹಕಾರನ ಕೊಡಬೇಕಾಗ್ತದೆ. ತಿಪಟೂರು ತಾಲೂಕಿನ ಶಿವರ ಗ್ರಾಮದಲ್ಲಿ ನಡೆದ ನೀರಾವರಿ ಉದ್ಘಾಟನೆ ಕಾರ್ಯಕ್ರಮವು ಬಿಜೆಪಿ ಪಕ್ಷದ ಕಾರ್ಯಕ್ರಮವಾಗಿದೆ ಹಾಗೂ ಸಚಿವರಾದ ಬಿಸಿ ನಾಗೇಶ್ ಅವರು ಸೌಜನ್ಯಕ್ಕಾದರೂ ಗ್ರಾಮ ಪಂಚಾಯಿತಿಯ ಚುನಾಯಿತ ಜನಪ್ರತಿನಿಧಿಗಳನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸದೆ ಜನಪ್ರತಿನಿಧಿಗಳನ್ನ ಅವಮಾನಿಸಿದ್ದಾರೆ ಎಂದು ಆರೋಪಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೀನಾಕ್ಷಿ, ಉಪಾಧ್ಯಕ್ಷ ತಿಮ್ಮೇಗೌಡ, ಮಾಜಿ ಅಧ್ಯಕ್ಷ ಬಸವರಾಜ್, ಸದಸ್ಯರಾದ ನರಸಿಂಹಮೂರ್ತಿ, ಚಂದ್ರಣ್ಣ, ಶಿವರ್ ಮತ್ತು ಶಶಿಧರ್ ಮತ್ತು ಸೇರಿದಂತೆ ಗ್ರಾಮಸ್ಥರು ಆರೋಪಿಸಿದರು. ಒಟ್ಟಿನಲ್ಲಿ ಒಂದ್ ಕಡೆ ಅಭಿವೃದ್ಧಿ ಕಾರ್ಯಕ್ರಮ ನಡೆದಿದ್ರೆ ಮತ್ತೊಂದು ಕಡೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ ಎನ್ನುವ ವಿರೋಧ ವ್ಯಕ್ತವಾಗಿದ್ದು ಸಾರ್ವಜನಿಕರನ್ನ ಇರಿಸುಮುರುಸಿಗೆ ದುಡಿದೆ. ದರ್ಶನ್ ಕೇಡಿಯರ್, ಕರ್ನಾಟಕ ಟಿವಿ, ತುಮಕೂರು. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.